ನೋಡಿ ಮೆತಿ ತೇಪ್ಲ ಹಸಿ ಮೆಂತ್ಯ ಸೊಪ್ಪು ಹಾಕಿ ಮಾಡಿದ್ದೀನಿ ನಾನು. ಇದು ದಸರಾದಲ್ಲಿ ಯಾರ ಮನೆಗೆ ಹೋದ್ರೂ ಇದೇ ಫೇಮಸ್ ಆಗೋಗಿತ್ತು ಈ ಸರ್ತಿ. ಅದಕ್ಕೆ ಮನೆಯಲ್ಲೇ ಮಾಡಿ ನಿಮಗೂ ತೋರಿಸೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾವು ಮೆಂತ್ಯ ಚಪಾತಿ ಮಾಡ್ತೀವಲ್ವ, ಇನ್ನು ಸ್ವಲ್ಪ ಎಕ್ಸ್ಟ್ರಾ ಹಾಕ್ತಾರಷ್ಟೆ. ನಾನು 3ಗೆ 1 ಕಡಲೆ ಹಿಟ್ಟು ಹಾಕಿದ್ದೀನಿ, ಉಪ್ಪು, ಖಾರ, ಜೀರಿಗೆ ಮತ್ತು ಜೀರಿಗೆ ಪೌಡ್ರು ಹಾಕಿದ್ದೀನಿ, ಅರಶಿನ ಸ್ವಲ್ಪ, ಎಳ್ಳು 1-2-3 ಸ್ಪೂನ್ ಅಷ್ಟು ಹಾಕಿ ಚೆನ್ನಾಗಿರುತ್ತೆ. ಇದು ನೋಡಿ, ಹಸಿಮೆಣಸಿನ್ಕಾಯಿ ಶುಂಠಿ ಪೇಸ್ಟ್ ಮಾಡಿ ಹಾಕಿದ್ದೀನಿ, ಸ್ವಲ್ಪ ಖಾರ 2 ನೋಡ್ಕೊಂಡು ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು 1 ಹಿಡಿ, ಮೆಂತ್ಯ ಸೊಪ್ಪು ನೋಡಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನಾನು, ಮೆಂತ್ಯ ಸೊಪ್ಪು ತುಂಬ ಚೆನ್ನಾಗಿತ್ತು. ಸೇಮ್ ನಾವು ಮೆಂತ್ಯ ಚಪಾತಿ ಮಾಡ್ತೀವಲ್ವ ಅದೇ ಥರನೇ. ಇದಕ್ಕೆ ಇವಾಗ ನೋಡಿ ಮೊಸರು ಹಾಕ್ಕೋಬೇಕು, ಫ್ರೆಶ್ಶಾಗಿ ಹೆಪ್ಪ ಹಾಕಿದ್ದೆ ಚೆನ್ನಾಗಿತ್ತು. ಮೊಸರು ಹಾಕಲ್ಲ ನಾವು ಮೆಂತ್ಯ ಚಪಾತಿಗಲ್ವ, ಇದಕ್ಕೆ ಹಾಕ್ತೀವಷ್ಟೆ. ನೋಡಿ ಚೆನ್ನಾಗಿ ಕಲಸಿಬಿಟ್ಟು ಸ್ವಲ್ಪ ಎಣ್ಣೆ ಸವರ್ಕೊಂಡು ಎಲ್ಲ ಇದು ಮಾಡಿಬಿಟ್ಟು ಒಂದು 10 ನಿಮಿಷ ಪಕ್ಕಕ್ಕೆ ಇಟ್ಬಿಟ್ಟು ಎಷ್ಟೆಷ್ಟು ಉಂಡೆ ಬೇಕೋ ತಗೊಂಡು ಚಪಾತಿ ಥರ ಲಟ್ಸೋದು, ಹೆಂಚಿಗಾಕಿ ಇದು ಖಡಕ್ಕಾಗಿನೂ ಮಾಡ್ಕೋಬೋದು. ಖಡಕ್ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಒಂದು 10 ದಿವಸ ಆದರೂ ಇಟ್ಕೊಂಡು ತಿನ್ಬೋದು. ಮಾಮೂಲಿ ಈ ಥರ ಮಾಡಿಕೊಂಡ್ರೆ ಆವಾಗವಾಗೆ ಮಾರನೇ ದಿವಸ 3-4 ದಿವಸನೂ ಇರುತ್ತೆ, ಮಾರನೇ ದಿವಸನೇ ಅಲ್ಲ 3-4 ದಿವಸ ತಿನ್ಕೋಬೋದು. ಮೆಂತ್ಯ ಚಪಾತಿ ಥರನೇ ಅದಕ್ಕೆ ಇದಕ್ಕೆ ಎಳ್ಳು, ಮೊಸರು ಮತ್ತು ಜೀರಿಗೆ ಪೌಡ್ರು, ಚಿಲ್ಲಿ ಪೌಡ್ರು ಎಕ್ಸ್ಟ್ರಾ ಹಾಕ್ಕೋಬೇಕು. ಈ ಎಳ್ಳು ಮಧ್ಯ ನಾವು ಮೆಂತ್ಯ ಚಪಾತಿನೂ ಚೆನ್ನಾಗಿರುತ್ತೆ, ಇದು ಇನ್ನೂ ಸ್ವಲ್ಪ ಚೆನ್ನಾಗಿತ್ತು ನೋಡಿ. ಇದು ಎಳ್ಳು ಸಿಗ್ತಾ ಇರುತ್ತೆ ನಾವು ಅಲ್ಕಳ್ಗೆ ಹಾಕ್ಕೊಂಡು ಅಗಿಯೋವಾಗ, ತುಂಬಾ ರುಚಿ ಅನಿಸ್ತು. ಮಾಡ್ಕೋಬೋದು ಇದನ್ನು ಸೇಮ್ ನೋಡಿ, ನಮಗೂ ಇದೆ ಅವ್ರಿಗೂ ಇದೆ, ಅವ್ರಿಗೆ ಸ್ವಲ್ಪ ಹೆಚ್ಚಿಗೆ ವೆರೈಟಿಗಳು ಹಾಕಿರ್ತಾರಷ್ಟೆ. ನಮ್ಗೆ ಖಾರ ಚಪಾತಿ, ಮೆಂತ್ಯ ಚಪಾತಿ ಈ ಥರ ಮೊದಲಿಂದನೂ ಇದೆ ನಮಗೂ. ಮತ್ತು ಅವ್ರ ಕಾಕಡ ಅಂತ ಮಾಡ್ತಾರಲ್ವ, ಅದನ್ನು ನಾವು ಮೊದಲು ಅಜ್ಜಿ ಇದ್ದಾಗ ಇಜ್ಜಿಲ್ ಮೇಲೆ ಇಟ್ಬಿಟ್ಟು ಮಾಡ್ತಾಯಿದ್ರು, ಇವ್ರು ಇವಾಗ ಸ್ಟೌವ್ ಮೇಲೆ ಹೆಂಚ್ ಮೇಲೇ ಕ್ರಿಸ್ಪಿ ಮಾಡ್ಕೊಂಡು ಮಾಡ್ತಾರೆ. ಎಲ್ಲ ಸೇಮ್ ಇದೆ, ಇದು ಗುಜರಾತಿ ರೆಸಿಪಿ. ಇವರು ಎಳ್ಳು ಅದು ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ದಾರೆ, ರುಚಿಯಾಗಿತ್ತು, ಇಷ್ಟ ಆಯಿತು ನನಗೂ. ಮಾಡ್ಕೊಂಡು ನೋಡಿ ನೀವೂ ಈ ಥರ ಒಂದು ಉಜ್ಜಿಬಿಟ್ಟು ಒಂದು ಬೌಲೋ ಚೂಪಾಗಿರೋ ಒಂದು ತಟ್ಟೆನ ಎತ್ಕೊಂಡು ರೌಂಡಿಗೆ ಮಾಡ್ಕೊಳ್ಳಿ. ಬೇಕಾದ್ರೆ ನಾನು ತೋರ್ಸೋಕೆ ಅಷ್ಟು ಮಾಡಿಬಿಟ್ಟು ಮತ್ತು ಮಾಮೂಲಿ ತಿನ್ನೋಕ್ಕೆಲ್ಲ ಮಾಮೂಲಿನೇ ಉಜ್ಜಿಬಿಟ್ಟಿದ್ದೀನಿ. ಇವಾಗ ಒಂದು 3-4 ಅಷ್ಟೇ ಈ ಥರ ರೌಂಡ್ ಮಾಡಿದೆ, ಮಾಮೂಲಿ ಉಜ್ಜಿಬಿಟ್ಟಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿತ್ತು, ಎಳ್ಳು ಸಿಕ್ಕೋದ್ರಿಂದ ನನಗೆ ತುಂಬ ಇಷ್ಟ ಆಯಿತು. ಅಲ್ಲಿ ನೋಡಿ 3 ಚಪಾತಿ, ಒಬ್ಬೊಬ್ಬರು 3-3 ತಿಂದರೆ ಸಾಕು, ಹೊಟ್ಟೆ ತುಂಬೋಗುತ್ತೆ. ಒಂದು ಖಡಕ್ ಮಾಡಿದ್ದೀನಿ ನೋಡಿ, ಒಂದೇ ಮಾಡಿದ್ದು ಖಡಕ್ಕಾಗಿ. ಅಲ್ಲಿ ನೋಡಿ ಅದು ಮಧ್ಯೆ ಇರೋದು, ಅದು ಫುಲ್ಲು ಇದಿದೆ. ಚೆನ್ನಾಗಿತ್ತು ತಿನ್ನೋಕೆ ಹೊಟ್ಟೆಲ್ಲಿ, ಎರಡೂ ಥರನೂ ಚೆನ್ನಾಗಿದೆ. ಯಾವ್ದು ಇಷ್ಟ ಆದರೆ ಆ ಥರ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಮತ್ತು ಜಾಸ್ತಿ ಏನಾದ್ರು ಇಟ್ಟು ಕಲಸಿಟ್ಬಿಟ್ರೆ ಈ ಥರ ನಾನು ಹೆಂಚ್ ಮೇಲೆ ಲಾಸ್ಟ್ಗೆ ಹಾಕಿ ಇಟ್ಬಿಟ್ಟಿದ್ದೆ, ಅದೇ ಗಟ್ಟಿ ಆಯಿತು ಅಷ್ಟೇ. ಇದು ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಅದಷ್ಟೇ ಗಟ್ಟಿ ಇದೆ. ಮಾಡ್ಕೊಂಡು ನೋಡಿ, ಇಷ್ಟ ಆಯಿತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮಾಡ್ಕೊಳ್ಳಿ.